ಇದು ಬಂದು ಪಿಸ್ಟನ್. ಈ ರಿಂಗ್ಸ್ನ ಚೇಂಜ್ ಮಾಡೋಣ ಅಂತ ಹೇಳಿದ್ರು. ಬಿಚ್ಚಿದ್ದೀವಿ ಹೆಂಗೂ, ಮತ್ತೆ ಬಿಚ್ಚಿ ಆಗೋದಕ್ಕೆಲ್ಲ ಕಷ್ಟ ಆಗುತ್ತೆ, ಸೊ ಮಾಡಿಬಿಡೋಣ ಅಂತ ಹೇಳಿದ್ರು. ಸೊ ಇದೊಂದು 3000 ರುಪೀಸ್ ಅಂತೆ, ನೋಡ್ಬೋದು. ಈ ಜಾಗದಿಂದ ಇದ್ರ ಮೇಲೆ ಇರೋ ಪಾರ್ಟ್ಸ್ ಏನಾದರೂ ಹೋಗಿದ್ರೆ ರಿಪ್ಲೇಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಗೈಸ್ ನೋಡಿ, ಸೌಂಡ್ ಗೊತ್ತಾಗ್ತಾ ಇದೆಯಾ? ಇಂಜಿನ್ ಸೌಂಡು ಅಂತ ಇದೆ. ಏನ್ ತರದು ಅಂತ ಗೊತ್ತಿಲ್ಲ. ಶೋರೂಮ್ ಅಲ್ಲಿ ಕೇಳಿದ್ರೆ ಇರಮ್ಮ ನಿಂಚ ಆಯ್ತು. ಹಾ, ಶೋರೂಮ್ ಅಲ್ಲಿ ಕೇಳಿದ್ರೆ ಇಂಜಿನ್ದು ಹೆಡ್ಡೇ ಚೇಂಜ್ ಮಾಡಬೇಕು, ಹೆಡ್ ಅಂದರೆ ಚೆಕ್ ಮಾಡಬೇಕು, ಏನಾದರೂ ಹೋಗಿದ್ರೆ ಮಾಡಬೇಕು. ಇನ್ನೂ 33,000 600 ಕಿಲೋಮೀಟ್ರ್ ಓಡಿದೆ ಗುರು ಗಾಡಿ. ಅಷ್ಟೇ ಓಡಿರೋದಕ್ಕೆ ಆಗಲಿ ಕೆ ಟಿ ಎಮ್ಮು ಇಂಜಿನ್ನು ಈ ರೀತಿ ಎಲ್ಲ ಪ್ರಾಬ್ಲಮ್ ಬಂದಿದೆ. ಎಂಥ ಅಡ್ವೆಂಚರ್ ರಫ್ ಗಾಡಿ ಗುರು ಇದು. ಹೆಂಗಿರಬೇಕು ಇಂಜಿನ್ಗಳೆಲ್ಲ, ಈ ಅಡ್ವೆಂಚರ್ ಗಾಡಿಗಳು ಇಂಜಿನ್ಗಳ ಹಿಂಗೆಲ್ಲ ಆದರೆ ಬೇರೆ ಗಾಡಿಗಳ ಕತೆ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದು ನನ್ನ ಗಾಡಿ ಒಂದೇನಾ ಬೇರೆಯವ್ರದ ಏನು ಐಡಿಯಾ ಇಲ್ಲ ಗುರು. ಈಗ ಅದಕ್ಕೆ ಒಂದ್ಸಲ ಆಚೆ ಕಡೆ ತೋರ್ಸೋಣ ಏನು ಸೌಂಡು ಅಂತ, ಏನು ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆರ್ಟ್ ಆಫ್ ಮೋಟರ್ ಸೈಕಲ್ಗೆ ಹೋಗ್ತಾ ಇದ್ದೀವಿ. ಇದು ಎಲ್ಲಿ ಕೊಡ್ಬೇಕು ಗೊತ್ತಿಲ್ಲ. 20 ದಿನ ಬೇಕಂತೆ ಗುರು, ಪಾರ್ಟ್ಸ್ ಬರೋಕ್ಕೆ 15 ದಿನ, ಎಲ್ಲ ರೆಡಿ ಮಾಡಿ ಗಾಡಿ ಕೊಡೋಕ್ಕೆ 20 ದಿನ ಬೇಕಾದ್ರೆ 20 ದಿನ ಗಾಡಿ ಬಿಟ್ಟು ಹೋಗ್ಬೇಕು ಅಂತ. ಚಿಕ್ಕ ಮಕ್ಕಳು ಹೆಲ್ಮೆಟ್ ಹಾಕೊಂಡೆಲ್ಲ ಬೆಂಗಳೂರಲ್ಲಿ ಓಡಾಡ್ತಾರೆ, ಅದು ಟ್ರಿಬಲ್ಸ್ ನೋಡಿ. ಹುಡುಗರು ಫುಲ್ಲು ಬಾಯ್ 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 ಅಂತ ಇದ್ದಾರೆ. ಬೈಕ್ನ ನೋಡಿ ಹುಡುಗರಿಗೆ ಸಿಯು. ಸೊ ಗೈಸ್ ನೋಡ್ಬೋದು ಇಲ್ಲಿ ಇದೀನಿ ನಾನು ಇವಾಗ. ಮೋಸ್ಟ್ಲಿ ಅಷ್ಟೋ ಕಂಪಿಲ್ಲ ಅನ್ಸುತ್ತೆ ಗುರು, ಮರಿಯಪ್ಪ ರಸ್ತೆ ಅಂತ ಅಷ್ಟೋ ಕಂಪಿಲ್ಲ. ಸೊ ಗೈಸ್ ನೋಡ್ಬೋದು ಇವಾಗ ಕೆ ಟಿ ಎಮ್ ಶೋರೂಮ್ ಅಲ್ಲಿ ಇದ್ದೀನಿ. ಫುಲ್ ಇಂಜಿನ್ ಎಲ್ಲ ಬಿಚ್ತಾರೆ ಇವಾಗ ಆ್ಯಕ್ಚುಲ್ ಆಗಿ. ಸೊ ಈ ಥರ ಒಂದು ಇಂಜಿನ್ನ ಬಿಚ್ಚಿಬಿಟ್ಟು ರೆಡಿ ಮಾಡ್ತೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಪಾರ್ಟ್ ಇದೆಲ್ಲ ಹೆಡ್ಡಿಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತವ್ರೆ ಸೌಂಡು, ಬಟ್ ಫುಲ್ ಇಂಜಿನ್ ರಿಮೂವ್ ಮಾಡೇ ನೋಡ್ಬೇಕಂತೆ. ಲೆಟ್ ಸಿ ಏನಾಗುತ್ತೆ ಯಾವ ಕತೆ ಅಂತ ಗೊತ್ತಿಲ್ಲ ಇವಾಗ. ಸೊ ಸದ್ಯಕ್ಕೆ ಇನ್ನೂ ಗಾರ್ಡ್ಸ್ ಬಿಸ್ತಾ ಇದಾರೆ, ಇನ್ನೂ 1 ಅವರ್ ಬೇಕಂತ ಇಂಜಿನ್ ಕೆಳಗಿಳಿಸೋದಕ್ಕೆ. ಫುಲ್ ಡೌನ್ ಮಾಡ್ಬಿಟ್ಟು ಆ ಥರ ಪಕ್ಕದಲ್ಲಿ ಇಟ್ಕೊಂಡು ಫುಲ್ ಇಂಜಿನ್ ರಿಮೂವ್ ಮಾಡಿ ಏನಾಗಿದೆ ಏನು ಹೋಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು. ಸೊ ಆಲ್ಮೋಸ್ಟ್ 1 ವಾರ ಆಯಿತು ಗಾಡಿ ಕೊಟ್ಟೋಗಿ. ಲಾಸ್ಟ್ ವೀಕ್ ಸಟರ್ಡೆ ಕೊಟ್ಟೋಗಿದ್ದು, ಇವತ್ತು ಬಿಚ್ಚಿಸ್ತಾ ಇದ್ದಾರೆ ನೋಡಿ. ಫುಲ್ ಗಾಡಿಗಳಿತ್ತು ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡವ್ರೆ. ನೋಡಿ ಈ ಗಾಡಿ ಇಂಜಿನ್ ಕನೆಕ್ಷನ್ ಎಲ್ಲ ತೆಗೆದುಬಿಟ್ರೆ ಗಾಡಿಯಿಂದ ಹಿಂಗಿರುತ್ತೆ. ಇಲ್ಲಿಂದನಾ, ಇಲ್ಲಿಂದ ಮೇಲಕ್ಕೆ ಏನಿದೆಯೋ ಅದು ಈ ಜಾಗದಿಂದ ಇದ್ರ ಮೇಲೆ ಇರೋ ಪಾರ್ಟ್ಸ್ ಏನಾದರೂ ಹೋಗಿದ್ರೆ ರಿಪ್ಲೇಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ನೋಡ್ತಿದ್ದಾರೆ, ಚೆಕ್ ಮಾಡ್ತಿರೋದು. ಸೊ ಅದು ರಿಪ್ಲೇಸ್ ಮಾಡಬೇಕಾ ಅಥವಾ ಅದೇ ಬರುತ್ತಾ, ಸೊ ಚೆಕ್ ಮಾಡಿಬಿಟ್ಟು ನಮ್ಮ ಕೊನೆಗೆ ತಿಳಿಸ್ಕೊಡ್ತಾರೆ ಇವತ್ತು. ಸೊ ಅದಕ್ಕೆ ಊರಿಂದ ಬಂದಿದ್ದೀನಿ ಇವತ್ತು ಒಬ್ಬರು. ಫುಲ್ ಎಲ್ಲ ಬಿಚ್ಚಿಬಿಟ್ಟು ಚೆಕ್ ಮಾಡ್ತಾರೆ. ಸೊ ಗೈಸ್ ನೋಡ್ಬೋದು ಇದು ಪಿಸ್ಟನ್, ಹಾರ್ಟ್ ಸರ್ಜರಿ ನಡೀತಾ ಇದೆ ಗಾಡಿಗೆ. ಸೊ ಇಲ್ಲೇನು ನೋಡ್ತಿದ್ದೀರಾ, ಬಂದು ಪಿಸ್ಟನ್ನು ಈ ರಿಂಗ್ಸ್ನ ಚೇಂಜ್ ಮಾಡೋಣ ಅಂತ ಹೇಳಿದ್ರು. ಬಿಚ್ಚಿದ್ದೀವಿ ಹೆಂಗೂ, ಮತ್ತೆ ಬಿಚ್ಚಿ ಆಗೋದಕ್ಕೆಲ್ಲ ಕಷ್ಟ ಆಗುತ್ತೆ, ಸೊ ಮಾಡಿಬಿಡೋಣ ಅಂತ ಹೇಳಿದ್ರು. ಸೊ ಇದೊಂದು 3000 ರುಪೀಸ್ ಅಂತೆ, ನೋಡ್ಬೋದು. ನೋಡಿ ಇದು ಇಲ್ಲಿ ಅಲ್ಲಾಡ್ತಾ ಇದೆಯಲ್ಲ, ಅದು ರಿಂಗ್ಸ್. ಸೊ ಇದು ಇಂಜಿನ್. ಸೊ ಅವ್ರು ಹಿಡ್ಕೊಂಡಿರೋದು 4. ಸೊ ಗೈಸ್ ನೋಡ್ಬೋದು ತಯಾರಿದ್ದಾರೆ. ಸೊ ಇವಾಗ ಹೆಡ್ಡು ಫುಲ್ ಇದು ಏನಿದೆಯೋ ಸೆಟ್ಟು ಫುಲ್ ಚೇಂಜ್ ಆಗುತ್ತಂತೆ. ಸೊ ಪಿಸ್ಟನ್ ಚೆನ್ನಾಗಿದೆ, ಬರೀ ರಿಂಗ್ಸ್ ಒಂದು ಚೇಂಜ್ ಮಾಡ್ತಾರೆ. ಸೊ ಪಿಸ್ಟನ್ನು ಚೆನ್ನಾಗಿದೆ, ಬೋರು ಚೆನ್ನಾಗಿದೆ. ನನ್ನ ಗಾಡಿ ಚೆನ್ನಾಗಿ ಖರ್ಚು ಮಾಡಿಸ್ತಾ ಇದೆ. ಇಷ್ಟೇ ಮಾಡಿಸೋದಿನ ನೆಕ್ಸ್ಟ್, ಯಾವುದು ಆಲ್ಟ್ರೇಷನ್ನು ಮಾಡಿಫಿಕೇಶನ್ಸು ಏನು ಮಾಡಿಸಲ್ಲ. ಸೊ ನೋಡಿ ಇದು ಇದಿಷ್ಟು ಇವಾಗ ಚೇಂಜ್ ಆಗುತ್ತೆ ಫೈನಲಿ. ಇದೊಂದು 10 ದಿನ ಬೇಕಾಗುತ್ತೆ. ಸೊ ಇನ್ನೂ ಒಂದು 10 ಡೇಸ್ ಬೇಕು, ಎಲ್ಲ ಆಗಿದೆ ಏನಾಗುತ್ತೆ.
ಸರಿ, ಥ್ಯಾಂಕ್ ಯು. ವಾಶ್ ಆಡೋಗೋಡಿ ಹತ್ರ. ಸೊ ಒಂದು ಪ್ರಾಡಕ್ಟ್ ಕಲೆಕ್ಟ್ ಮಾಡ್ಕೊಬೇಕು, ಕಲೆಕ್ಟ್ ಮಾಡ್ಕೊಂಡು ಅದು ಫೋಟೋ ಶೂಟ್ ಮಾಡಿ ವಾಶ್ ಅವ್ರಿಗೆ ಕೊಡಬೇಕು. ಸೊ ಇಟ್ ಈಸ್ ಅವರ್ ಕಂಪನೀಸ್ ಕೆಲಸ. ಆ್ಯಕ್ಚುಲಿ ಹಾಕ್ಕೊಂಡಿದ್ರು ಅಂತಲ್ಲ ಪೊಲೀಸ್ ಕಂಡೆ, ಈ ಟರ್ನ್ ಆದ ತಕ್ಷಣ ಇಲ್ಲಿ ಇರ್ತಾರೆ ಇವರು. ಅವಾಗ ಬುಲೆಟ್ ಇದ್ದಾಗ ಅದು ಕತೆ, ಇವಾಗಲ್ಲ. ಏನು ಗುರು ಬಿಲ್ಡಿಂಗು ಹೆಂಗಿದೆ ನೋಡಿ, ಅಯ್ಯಪ್ಪ ಸೂಪರ್. ಸೊ ಗೈಸ್, ಇನ್ನೂ 1.5 kilometers ಇದೆ. ಸೊ ಲೆಟ್ಸ್ ಸೀ ವಾಟ್ ಹ್ಯಾಪನ್ಸ್, ಆ ರೋಡಲ್ಲಿ ಏನೇನಾಗುತ್ತೆ ಏನು ಕತೆ ಅದನ್ನು ನೋಡು. ಪಕ್ಷಿ ಬಂತು ಅಯ್ಯೋ, ಹಿಂಗಿರುತ್ತೆ ಗುರು ಆ ರೋಡಲ್ಲಿ ಬೈಕ್ ಆಡೋದಕ್ಕೆ ಇವತ್ತು. ಓ ಮೈ ಗಾಡ್, ಐ ಡೋಂಟ್, ಸ್ವಲ್ಪ ಇರಮ್ಮ. ಗೊತ್ತಾಯ್ತು ಇಲ್ಲಿ ರೂಟ್ ನನಗೆ ಗೊತ್ತು, ನೀನು ಆಫ್ ಮಾಡೋಕ್ಕೆ ಇಲ್ಲಿ ಟೈಮ್ ಇಲ್ಲ, ಇಲ್ಲಾಂದ್ರೆ ಆಫ್ ಮಾಡ್ತಿದ್ದೆ ಗೂಗಲ್ ಮ್ಯಾಪ್. ಓ ಮೈ ಗಾಡ್, ಅದಕ್ಕೆ ಗುರು ಆ ರೋಡಲ್ಲಿ ಇವರೆಲ್ಲ ಬರಲ್ಲ ಟ್ಯಾಕ್ಸಿ ಗಾಡಿ ಟ್ಯಾಕ್ಸಿರು. ಅಲ್ಲಿಗೆ ಏನಾದರೂ ಚಿಕ್ಕಪೇಟೆಗೆ ಹಾಕಿದೆ ಸರ್ಕಲಿಂದ ಡೌನ್ ಟು ಸರ್ ಶಾಪ್ಗೆಲ್ಲ ಹಾಕಿದ್ರೆ ಸರ್ ಮೇನ್ ರೋಡಿಗೆ ಬಂದುಬಿಡಿ, ಪಿಕ್ ಮಾಡ್ಕೊತೀವಿ ಎಲ್ಲಾದರೂ ಓಕೆ ಮೇನ್ ರೋಡಲ್ಲಿ ಅಂತಾರೆ. ಆದರೆ ಒಳಗಂತೂ ಬರಲ್ಲ ಸರ್, ಕ್ಯಾನ್ಸಲ್ ಮಾಡಿಬಿಡಿ ನೀವೇ ಅಂತಾರೆ. ಕೆಲವು ಸಲ ಅವರೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಕ್ಸೆಪ್ಟ್ ಮಾಡಿ. ಚಿಕ್ಕಪೇಟೆ ಸರ್ಕಲ್ ಒಳಗೆ ಅಂದ್ಬಿಟ್ರೆ ನೋ 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 ಅಂತ. ಈಗ ಅಲ್ಲಿ ಒಂದ್ಸಲ ಕಾರ್ ಬಂದರೆ ಒಳಗೆ ಮೋಸ್ಟ್ ಪ್ರಾಬಬ್ಲಿ ಸಂಡೇ ಬಂದುಬಿಟ್ರೆ ಕಷ್ಟ, ಒಂದು 1 hour ಬೇಕಾಗುತ್ತೆ ಆಚೆ ಹೋಗೋದು. ಕೇಳಿಸ್ತು, ಐ ನೋ ದ ರೂಟ್. ಇವಾಗ ರಾವ್ ಫುಟೇಜ್ ಇಲ್ಲಿಂದ ಯಾವುದು ಎಡಿಟ್ ಮಾಡಲ್ಲ, ಅದು ಹೆಂಗೆಂಗೆ ಬರ್ತಾರೆ ಜನ. ಏ ಫುಲ್ ಖಾಲಿ ಖಾಲಿ ಐತೆ ಗುರು, ಎವ್ರಿ ಖಾಲಿ ಐತೆ. ಸಂಡೇ ಮಾರ್ಕೆಟ್ ದಿನ ಬಂದುಬಿಟ್ರಂತೂ ಕಚಿ 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 ಅನ್ನಿಸ್ತು. ನಾನು ಅಂದೇ ಹಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಫುಲ್ ಖಾಲಿ ಖಾಲಿ ಇದೆ. ಮಂಗಳವಾರ ಅಲ್ಲ, ಇದನ್ನು ಹೆಂಗೆ ಮಾಡಬೇಕು, ವೀಕ್ ಡೇ ವರ್ಸಸ್ ವೀಕೆಂಡ್ಸ್. ಇದು ವೀಕ್ ಡೇಸ್, ಇದೆ ಲೆಫ್ಟ್ ತೊಗೊಬೇಕು ಡಾಂಡು ಸಾಫ್ಟ್ ಹೋಗೋಕ್ಕೆ. ಸೊ ಬನ್ನಿ ಹೋಗೋಣ, ಇವಾಗ ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಸೊ ನಮ್ಮ ಬೆಂಗಳೂರು ರೈಲ್ವೆ ನಿಲ್ದಾಣ ಗುರು, KSR ಬೆಂಗಳೂರು ಸ್ಟೇಷನ್ನು. ಈ ಕಡೆ ಮೆಜೆಸ್ಟಿಕ್ ರೈಟ್ ಸೈಡು. ನಾನು ಮೋಸ್ಟ್ ಪ್ರಾಬಬ್ಲಿ ಈ ಗಾಡಿನ ಈ ರೂಟ್ಗೆ ಫಸ್ಟ್ ಟೈಮ್ ತೊಗೊಂಬರ್ತಾರದು. ಗಾಡಿ ತೊಗೊಂಡು 2.75 ವರ್ಷ ಹತ್ತತ್ರ 3 ವರ್ಷ ಆಗ್ತಾ ಬಂತು, ಗಾಡಿನ ಈಗಲೇ ತೊಗೊಂಡು ಬರ್ತಾಯಿರೋದು ಈ ರೋಡಲ್ಲಿ. ಈ ಕಡೆ ಬಂದೇ ಇಲ್ಲ ಗುರು, ಅಲ್ಲಿ ಬರೀ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಈ ಮಧ್ಯದ ಪಾಯಿಂಟಿಗೆ ಬರ್ತಾನೆ ಇರಲಿಲ್ಲ. ಸ್ಟ್ರೇಟ್ ಇದೆ ಗುರು, ಸೈಡ್ ಬನ್ನಿ. ಫುಲ್ ಫ್ರೀ, ಓ ಒಂದೇ ಒಂದು ಟ್ರೈನ್ ಹೋಗ್ತಾ ಇದೆ ನೋಡಿ. ಏನು ಇವತ್ತು ಇಷ್ಟು ಫ್ರೀ ಇದೆ ಮಧ್ಯಾಹ್ನ, ಅದು ಮಂಗಳವಾರ. ಬೆಸ್ಟ್ ಗುರು ಹಿಂಗಿದ್ರೆ ಬೆಂಗಳೂರು ನೋಡೋಕ್ಕೆ ಚೆಂದ. ಎಲ್ಲ ಫುಲ್ ಟ್ರಾಫಿಕ್ಕು ಗಾಡಿಗಳು, ಓ ಮೈ ಗಾಡ್, ಇದೆಲ್ಲ ಫುಲ್ ಟ್ರಾಫಿಕ್ ಗುರು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಹಂಗಂದ ಇಲ್ಲಿ ಬಂದು ನಮಗೆ ಬಿಡೋದು. ಸೊ ನೋ ಪ್ರಾಬ್ಲಮ್, ಮೂವತ್ತು ಕಿಲೋಮೀಟ್ರಲ್ಲೇ ಓಡಾಡಿದ್ದೀನಿ. 502 470 ಇತ್ತು ಗಾಡಿ ತೊಗೊಂಡಾಗ.
ಇಲ್ಲ ಹಂಗೆ. ವಾಹ್, ಏನಿದೆ ನೋಡಿ ಗುರು, ರೋಡ್ ಇದು ಒಂದು ಗಾಡಿ ಇಲ್ಲ ಅಂದರೆ ಡಾಕ್ಟರ್ ರಾಜ್ಕುಮಾರ್ ರೋಡ್ ಹಿಂಗೆ ಕಾಣುತ್ತೆ ಅಂದರೆ ಸೈಡಲ್ಲಿರೋ ಗಾಡಿಗಳು ಬೇಡ, ಇಲ್ಲಿರೋದನ್ನು ಲೆಕ್ಕ ತಗೊಳ್ಳಿ. ಇವತ್ತು ಹೋಗಿ ನಾ ಹೇರ್ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಬೇಕು, ಸ್ವಲ್ಪ ಹೇರ್ ಡ್ರೆಸ್ಸಿಂಗ್ ಮಾಡಿಸಿ ಪ್ರಾಡಕ್ಟ್ ಕೊಡಬೇಕು, ಹೋಗಿ ಪ್ರಾಡಕ್ಟ್ ಕೊಟ್ಟು ಆಮೇಲೆ ಊರ ಕಡೆ ಹೋಗ್ಬೇಕು. ಲಾಂಗ್ ವೇ. ತಕ್ಷಣ ಎಲ್ಲ ಗ್ರೀನ್ ಗ್ರೀನ್ ಸಿಗ್ನಲ್ಸ್. ಫಸ್ಟ್ ತಿನ್ಬೇಕು ಬಟ್ ಮೊಮ್ಮಸ್ ಇಲ್ಲ. ಶೀಚ್, ಒಳ್ಳೆ ಬ್ಯಾಡ್ ಲಕ್ ಬ್ರೋ. ಪರವಾಗಿಲ್ಲ ಬರು ಅಂದ್ರೆ ಅಂತ ಹೈವೇ ಮಧ್ಯದಲ್ಲಿ ಫಾಸ್ಟ್ ಕಂಟಿನ್ಯೂ ಅಂತ ಒಂದಿದೆ ನೋಡಿ, ಅಲ್ಲಿಗೆ ಹೋಗ್ತಾ ಇದೀವಿ ಇವತ್ತು. ಈ ಗಾಡಿಗಳು ಸ್ಲೋ ಮಾಡ್ಕೊಳ್ರ, ನಾನು ಹೋಗ್ಬೇಕು. ಸ್ಲೋ ಮಾಡಿ ಸ್ಲೋ ಮಾಡಿ ಸ್ಲೋ ಮಾಡ. ಓಕೆ ಗಾಯ್ಸ್, ದಿಸ್ ಈಸ್ ಫಾಸ್ಟು ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಲೈಟ್ ಹೋಗ್ಬಿಟ್ಟಿದೆ. ಏ ಇರೋ, ವ್ಲಾಗ್ ಮಾಡ್ತಿದ್ದೀನಿ, ಲೈಟ್ ಹೋಗ್ಬಿಡ್ತೇವೆ. ಏ ಇರೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ಸಕ್ಕತ್ತಾಗಿದೆ, ಎಲ್ಲ ಲೈಟಿಂಗ್ ಎಲ್ಲ ಇದೆ. ಫೋಟೋ ತಗೋಬೋದು ನೀವು ಬಂದರೆ, ನೋಡ್ಬೋದು ಲೈಟಿಂಗ್ ಹಾಕೆಲ್ಲ ಡಿಸೈನ್ ಮಾಡೋರು, ಚೆನ್ನಾಗಿ ಮಾಡೋರು. ಏನನ್ಸುತ್ತೆ? ಏ ಗಾಡಿ ಅಲ್ಲಿ ಬಾಗೂರು ಅಲ್ಲಿ ಒಳಗೆ. ಏಯ್ ಅಲ್ಲಿ ಹಾಕನ ಬಾ, ಅಲ್ಲಿ ಒಳಗೆ ಹಾಕನ ಬಾ, ಗಾಡಿ ಬಾ ಅಲ್ಲಿಗೆ. ಲೈಟಿಂಗ್ ಪಕ್ಕ ಹಾಕಿ ಫೋಟೋ ತಕ್ಕೊಳ್ಳೋಣ ಬಾ. ನೋಡಿ ಗೈಸ್, ಫಸ್ಟ್ ಕಂಟಿನ್ಯೂ ಇದೆ. ನೈಸ್, ವಿ ಹ್ಯಾವ್ ಲೈಟ್, ನೈಸ್ ಲೈಟಿಂಗ್ ಇಯರ್. ನಮ್ಮ ಗಾಡಿ ನೋಡ್ಬೋದು ನೀವು ಫುಲ್. ಸೌಂಡ್ ಪರವಾಗಿಲ್ಲ ಗುರು ಇವಾಗ, ಚೆನ್ನಾಗಾಗಿದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಸೊ ಹಿಂದುಗಡೆಯಿಂದ ಹಿಂಗೆ ಕಾಣುತ್ತೆ. ಈ ಬಾಕ್ಸ್ ಇಲ್ಲಿ ಕಟ್ಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಓಲ್ಡ್ ಹೆಡ್. ಅಲ್ಲಿ ಏನು ಇಂಜಿನ್ ಮೇಲೆ ಅಂದರೆ ಇಂಜಿನ್ನು ಹೆಡ್ ಹಳೆ ಹೆಡ್ ಇದರಲ್ಲಿದೆ. ಸೊ ಹೊಸ ಹೆಡ್ ಅಲ್ಲಿ ಫಿಟ್ ಆಗಿದೆ. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸಮಥಿಂಗ್ ಅಂದರೆ ಸಮಥಿಂಗ್ ಅಂದರೆ ನಾನು ಒಂದು ಸೋಡಾ ಕುಡಿಯೋಣ ಅಂತ ಇದ್ದರೆ. ಅಜಯ್ ಅವ್ರು ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಅವರು ಹೌದು ಅವ್ರ ರೆಸ್ಟ್ ಮಾಡ್ತಾ ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಿ. ಬರ್ತೀನಿ ಬಿಡು. ಸೊ ಇಲ್ಲಿ ಎಂಟ್ರೆನ್ಸ್ ಲೈಟಿಂಗ್ ನೋಡಿ, ನೀವು ಫೋಟೋ ಇಟ್ಕೊಬೋದು, ಚೆನ್ನಾಗಿ ನೋಡೋಕೆ ಮಸ್ತಾಗಿದೆ ಬಿಡು. ದಿ ಮ್ಯಾರೇಡ್ ಮ್ಯಾಡರಿನ್ 7 ನೇಷನ್ ರೆಸ್ಟ್ರೋಕೆಸ್ ಅಂತೆ.